ಮಹತ್ವದ ಜೆಡಿಎಸ್ ಕೋರ್ ಕಮಿಟಿ ಸಭೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಡೀತಾ ಇದೆ ಆ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಜಿ ಟಿ ದೇವೇಗೌಡರ ನಮ್ಮ ಜೊತೆಗಿದ್ರೆ ಸರ್ ನಮಸ್ಕಾರ ಏನ್ ಸರ್ ಇವತ್ತು ಕೋರ್ ಕಮಿಟಿಯ ಮುಖ್ಯ ಉದ್ದೇಶ ನಾವು ಈಗಾಗಲೇ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಎರಡೂ ಪಕ್ಷಗಳು ಒಟ್ಟಾಗಿ ಏನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಚುನಾವಣೆ ನಡೆಯುತ್ತೆ ಮೇ ಏಳಕ್ಕೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಚುನಾವಣೆ ನಿಗದಿಯಾಗಿದೆಯಲ್ಲ ಇದಕ್ಕೆ ಫೈನಲ್ ಆಗಿ ಇಡೀ ನಮ್ಮ ಜನತಾದಳ ಪಕ್ಷ ಯಾವ ರೀತಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸಬೇಕು ಯಾರ್ಯಾರು ಯಾವ ಕ್ಷೇತ್ರ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೋಸ್ಕರ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ನಿರ್ಣಯಗಳನ್ನು ಕೈಗೊಳ್ಳಕ್ಕೋಸ್ಕರ ಸಭೆ ಕರೆದಿದ್ವಿ ಹಾಗೆ ಪ್ರಮುಖವಾಗಿ ಜೆಡಿಎಸ್ ಅಭ್ಯರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿದೆ ಏನಂತಂದ್ರೆ ಇನ್ನೂ ಘೋಷಣೆ ಆಗಿಲ್ಲ ಯಾವಾಗ ಘೋಷಣೆ ಆಗ್ಬೋದು ಸರ್ ಇವತ್ತೇನೋ ನಿರ್ಧಾರ ಮಾಡ್ತೀರಾ ಮೋಡೆ ಘೋಷಣೆ ಮಾಡೋಕ್ಕೋಸ್ಕರನೇ ಇವತ್ತೆಲ್ಲರನ್ನೂ ಕೂಡ ಇವತ್ತು ಸಭೆ ಕರೆದು ಇವತ್ತು ನಿರ್ಣಯ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಕುಮಾರಸ್ವಾಮಿ ಅವರು ಏನಂತಂದ್ರೆ ಮಂಡ್ಯದ ಪ್ರೀತಿಯ ಕಾರ್ಯಕರ್ತರು ಮಂಡ್ಯದಲ್ಲೇ ನಿಲ್ಬೇಕು ಅಂತ ಒಂದ್ ಕಡೆ ಚನ್ನಪಟ್ಟಣ ಅಂದ್ರೆ ರಾಮನಗರ ರಾಜಕೀಯವಾಗಿ ಜನ್ಮ ಕೊಟ್ಟಂತದ್ದು ಕುಮಾರಸ್ವಾಮಿ ಆ ಕಾರ್ಯಕರ್ತರು ನೀವು ಇಲ್ಲೇ ಇರಬೇಕು ಅಂತಕ್ಕಂಥದ್ದು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಸಾಕಷ್ಟು ಗೊಂದಲ ಅಂದ್ರೆ ಪ್ರೀತಿಯಿಂದ ಗೊಂದಲದಲ್ಲಿದ್ದಾರೆ ನೀವೇನಾದ್ರು ಸಲಹೆ ಕೊಡ್ಲಿಕ್ಕೆ ಮುಂದಾಗ್ತೀರಾ ಅಂತ ನೋಡಪ್ಪ ರಾಮನಗರ ಚನ್ನಪಟ್ಟಣ ಮಂಡ್ಯ ಇವು ಮೂರು ಕ್ಷೇತ್ರಗಳು ಕೂಡ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ತವರೂರುಗಳು ಬಾರಿ ಮಂಡ್ಯದಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡಿ ಸೋತಿದ್ದು ಅಲ್ಲಿ ಎಲ್ಲ ಎಮ್ ಎಲ್ ಸಿಗಳು ಪೂರ್ಣ ನಾವೇ ಇದ್ವಿ ಅವತ್ತು ಎಲ್ಲರೂ ಇದ್ದಾಗಲೂ ಕೂಡ ನಿಖಿಲ್ ಅವ್ರನ್ನ ಸೋಲ್ಸ್ಬಿಟ್ಟಿದ್ವಿ ಪಕ್ಷ ಸೋತಿದೆ ಅದರಿಂದ ಈ ಬಾರಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಒಂಬತ್ತದ ನಿರ್ಣಯ ಮಾಡಿ ಕಳ್ಸಿಕೊಟ್ಟಿದ್ದಾರೆ ಇಲ್ಲ ನೀವು ನಿಲ್ಬೇಕು ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಿಲ್ಬೇಕಿದ್ದಾರೆ ಎರಡು ಮೀಟಿಂಗ್ ಕರೆದಿದ್ದೀವಿ ಇವತ್ತು ನಿರ್ಣಯ ಮಾಡ್ತೀವಿ ಇದಿಷ್ಟು ಜಿಟಿ ದೇವೇಗೌಡರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್ ವಿಸ್ತಾರ ನ್ಯೂಸ್ ಬೆಂಗಳೂರು ಮಹತ್ವದ ಜೆಡಿಎಸ್ ಕೋರ್ ಕಮಿಟಿ ಸಭೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ನಡೀತಾ ಇದೆ ಆ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಜಿ ಟಿ ನಮ್ಮ ನಮ್ ಜೊತೆಗಿದ್ರೆ ಸರ್ ನಮಸ್ಕಾರ ಏನ್ ಸರ್ ಇವತ್ತು ಕೋರ್ ಕಮಿಟಿಯ ಮುಖ್ಯ ಉದ್ದೇಶ ನಾವು ಈಗಾಗಲೇ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಎರಡೂ ಪಕ್ಷಗಳು ಒಟ್ಟಾಗಿ ಏನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರು ಚುನಾವಣೆ ನಡೆಯುತ್ತೆ ಮೇ ಏಳಕ್ಕೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಚುನಾವಣೆ ನಿಗದಿಯಾಗಿದೆಯಲ್ಲ ಇದಕ್ಕೆ ಫೈನಲ್ ಆಗಿ ಇಡೀ ನಮ್ಮ ಜನತಾದಳ ಪಕ್ಷ ಯಾವ ರೀತಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೆಲಸ ನಿರ್ವಹಿಸಬೇಕು ಯಾರ್ಯಾರು ಯಾವ ಕ್ಷೇತ್ರದ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥ ನಿರ್ಣಯಗಳನ್ನ ಕೈಗೊಳ್ಳಿಕ್ಕೋಸ್ಕರ ಯಾರ್ಯಾರು ಅಭ್ಯರ್ಥಿಗಳಾಗಬೇಕು ಈ ನಿರ್ಣಯಗಳನ್ನು ಕೈಗೊಳ್ಳಕ್ಕೋಸ್ಕರ ಸಭೆ ಕರೆದಿದ್ವಿ ಹಾಗೆ ಪ್ರಮುಖವಾಗಿ ಜೆಡಿಎಸ್ ಅಭ್ಯರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿದೆ ಏನಂತಂದ್ರೆ ಇನ್ನೂ ಘೋಷಣೆ ಆಗಿಲ್ಲ ಯಾವಾಗ ಘೋಷಣೆ ಆಗ್ಬೋದು ಸರ್ ಇವತ್ತೇನ ನಿರ್ಧಾರ ಮಾಡ್ತೀರಾ ಗೋಡೆ ಘೋಷಣೆ ಮಾಡಕ್ಕೋಸ್ಕರನೇ ಇವತ್ತೆಲ್ಲರೂ ಕೂಡ ಇವತ್ತು ಸಭೆ ಕರೆದು ಇವತ್ತು ನಿರ್ಣಯ ಮಾಡಬೇಕು ಅಂತ ತೀರ್ಮಾನ ಮಾಡಿದಿವೆ ಕುಮಾರಸ್ವಾಮಿ ಅವರು ಏನಂತಂದ್ರೆ ಮಂಡ್ಯದ ಪ್ರೀತಿಯ ಕಾರ್ಯಕರ್ತರು ಮಂಡ್ಯದಲ್ಲೇ ನಿಲ್ಬೇಕು ಅಂತ ಒಂದ್ ಕಡೆ ಚನ್ನಪಟ್ಟಣ ಅಂದ್ರೆ ರಾಮನಗರ ರಾಜಕೀಯವಾಗಿ ಜನ್ಮ ಆ ಕಾರ್ಯಕರ್ತರು ನೀವು ಇಲ್ಲೇ ಇರಬೇಕು ಅಂತಕ್ಕಂಥದ್ದು ಈ ವಿಚಾರದಲ್ಲಿ ಕುಮಾರಸ್ವಾಮಿ ಸಾಕಷ್ಟು ಗೊಂದಲ ಅಂದ್ರೆ ಪ್ರೀತಿಯಿಂದ ಗೊಂದಲದಲ್ಲಿದ್ದಾರೆ ನೀವೇನಾದ್ರು ಸಲಹೆ ಕೊಡ್ಲಿಕ್ಕೆ ಮುಂದಾಗ್ತೀರಾ ಅಂತ ನೋಡಪ್ಪ ರಾಮನಗರ ಚನ್ನಪಟ್ಟಣ ಮಂಡ್ಯ ಇವು ಮೂರು ಕ್ಷೇತ್ರಗಳು ಕೂಡ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ತವರೂರುಗಳು ಬಾರಿ ಮಂಡ್ಯದಲ್ಲಿ ನಿಖಿಲ್ ಅವ್ರ ಸ್ಪರ್ಧೆ ಮಾಡಿ ಸೋತಿದ್ದು ಅಲ್ಲಿ ಎಲ್ಲ ಎಮ್ ಎಲ್ ಎಲ್ ಸಿಗಳು ಪೂರ್ಣ ನಾವೇ ಇದ್ವಿ ಅವತ್ತು ಎಲ್ರು ಇದ್ದಾಗಲೂ ಕೂಡ ನಿಖಿಲ್ ಅವರ ಸೋಲ್ಸ್ಬಿಟ್ಟಿದ್ವಿ ಪಕ್ಷ ಸೋತಿದೆ ಅದರಿಂದ ಈ ಬಾರಿ ಜೆಡಿಎಸ್ ಪಕ್ಷವನ್ನು ಗೆಲ್ಸ್ಬೇಕು ಅಂತ ಒಂಬತ್ತದ ನಿರ್ಣಯ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲ ನೀವು ನಿಲ್ಬೇಕು ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಿಲ್ಬೇಕು ಅದೇ ಮೀಟಿಂಗ್ ಇವತ್ತು ಫೈನಲ್ ಆಗಿ ಇವತ್ತು ಅದಕ್ಕೋಸ್ಕರ ಕರೆದಿದ್ದೀವಿ ಇವತ್ತು ನಿರ್ಣಯ ಮಾಡ್ತೀವಿ ಇದಿಷ್ಟು ಜಿ ಟಿ ದೇವೇಗೌಡರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ